स्टूडेंट्स कॉर्पोरेट अकाउंटिंग वन थर्ड सेमिस्टर बीकॉम प्रॉफिट प्रायर टू इनकॉर्पोरेशन 2016 क्वेश्चन ओद्बिड़ती ए कंपनी वाज इनकॉर्पोरेटेड ऑन 1st April 2016 टू टेक ओवर द बिजनेस ऑफ द फर्म ऑन 1st जनवरी 2016 नोडि बिजनेस पर्चेस 1/1/2016 इनकॉर्पोरेशन आगे 1/4/16 अंते एंडिंग आगे डिसेंबर 16 करेक्ट नोडि 1/4/2016 ना नानु बरीतीनि 31st of March 2016 ಇಲ್ಲಿ ಬರುತ್ತೆ ಇದನ್ನ ಪ್ರೀ ಇನ್ಕಾರ್ಪೊರೇಷನ್ ಇದನ್ನ ಪೋಸ್ಟ್ ಇನ್ಕಾರ್ಪೊರೇಷನ್ ಅಂತ ಕರೀತೀವಿ ಓಕೆನಾ ಈ ಜನವರಿ ಫೆಬ್ರವರಿ ಮಾರ್ಚ್ ಪ್ರೀ ಇನ್ಕಾರ್ಪೊರೇಷನ್ ಎಷ್ಟು 3 ಮಂತ್ಸ್ ಇದೆಷ್ಟು ಇರುತ್ತೆ 9 ಮಂತ್ಸ್ ಇರುತ್ತೆ 3:9 ಅಥವಾ 1:3 ರೇಷಿಯೋ ಬರುತ್ತೆ ಓಕೆನಾ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ ಆಲ್ ಪ್ರಾಫಿಟ್ಸ್ ಮೇಡ್ ಫ್ರಮ್ ದಿಸ್ ಅರ್ಲಿಯರ್ ಪೀರಿಯಡ್ were to benefit company but interest on purchase price 5 lakhs were to be paid at 6% interest per annum to the vendor up to 1st June 2016 ಅಂತ ಹೇಳ್ತಾರೆ ನೋಡಿ ಇದು ಟೈಮ್ ರೇಷಿಯೋ ಫಸ್ಟ್ ಏನಿದೋ ಟೈಮ್ ರೇಷಿಯೋ ಎಷ್ಟಿದೆ 3:9 ಅಥವಾ 1:3 ರೇಷಿಯೋ ಬಂತು ಕರೆಕ್ಟಾ ಎರಡನೇದು ರಿವೈಸ್ಡ್ ಟೈಮ್ ರೇಷಿಯೋ ಏನಿದು ರಿವೈಸ್ ಟೈಮ್ ರೇಷಿಯೋ ಏನ್ ಸರ್ ಇದು ರಿವೈಸ್ ಟೈಮ್ ರೇಷಿಯೋ ಅಂದ್ರೆ ನಾವು ಬಿಸ್ನೆಸ್ ನ ಪರ್ಚೇಸ್ ಮಾಡಿದೀವಲ್ವಾ ಪರ್ಚೇಸ್ ಮಾಡಿದ ಮೇಲೆ ಅವನಿಗೆ ಫೈನಲ್ ಪೇಮೆಂಟ್ ಯಾವತ್ತು ಮಾಡಿರೋದು ಅಂದ್ರೆ 1st June 2016 ಅಲ್ಲಿ ಪೇಮೆಂಟ್ ಮಾಡಿರೋದು ಫೈನಲ್ ಪೇಮೆಂಟ್ ಯಾವತ್ತು ಪೇಮೆಂಟ್ ಮಾಡಿರೋದು ಫೈನಲ್ ಪೇಮೆಂಟ್ 1st June ಅಲ್ಲಿ ಮಾಡಿರೋದು ನೋಡಿ 1st January 2016 ಇಂದ 31st March 2016 ಆಯ್ತಪ್ಪ 3 ಮಂತ್ಸ್ ಆಯ್ತು ಕರೆಕ್ಟಾ 1st April 2016 ಇಂದ 31st of May ಕರೆಕ್ಟಾ 31st of May 2016 ಏಪ್ರಿಲ್ ಮೇ ಎಷ್ಟು ತಿಂಗಳು ಆಯ್ತು 2 ಮಂತ್ಸ್ ಅಲ್ಲಿಗೆ ರಿವೈಸ್ ಟೈಮ್ ರೇಷಿಯೋ ಎಷ್ಟು ಬರುತ್ತೆ 3:2 ಬರುತ್ತೆ ಅರ್ಥ ಆಗ್ತದೆ ಈಗ ನಾನು ಬಿಸ್ನೆಸ್ ಪರ್ಚೇಸ್ ಮಾಡೋದು ಜನವರಿನಲ್ಲಿ 5 ಲಕ್ಷ ಪರ್ಚೇಸ್ ಮಾಡಿದ್ದೀನಿ 5 ಲಕ್ಷ ನಾನು ಇನ್ನೂ ದುಡ್ಡು ಕೊಟ್ಟಿಲ್ಲ ನಿಮ್ಗೆ ಬಡ್ಡಿ ಕೊಡ್ತೀನಪ್ಪ ಅಂತ ಹೇಳಿದ್ದೆ ನಾನು ಪೇಮೆಂಟ್ ಮಾಡೋದು ಯಾವತ್ತಪ್ಪ ಅಂದ್ರೆ 1st June 2016 ನಲ್ಲಿ ಫೈನಲ್ ಪೇಮೆಂಟ್ ಮಾಡಿದ್ದೀನಿ ಅಲ್ಲಿ 5 ತಿಂಗಳ ಇಂಟ್ರೆಸ್ಟ್ ಕೊಟ್ಟಿದ್ದೀನಿ ಕರೆಕ್ಟಾ ಆ 5 ತಿಂಗಳ ಇಂಟ್ರೆಸ್ಟ್ ಅಲ್ಲಿ 3 ತಿಂಗಳು ಪ್ರೀ ಇನ್ಕಾರ್ಪೊರೇಷನ್ ತೋ 8 ತಿಂಗಳು ಪೋಸ್ಟ್ ಇನ್ಕಾರ್ಪೊರೇಷನ್ ತೋ ಬರುತ್ತೆ ಓಕೆನಾ ದಿ ಫಾಲೋಯಿಂಗ್ ವಾಸ್ ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡಿಸೆಂಬರ್ 16 ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ ಕರೆಕ್ಟಾ ಅದನ್ನ ಅಲ್ಲ ಆಮೇಲೆ ಮಾಡೋಣ ಫಸ್ಟ್ ಇದೆಲ್ಲ ಬರೆದು ಬಿಡೋಣ ಫಸ್ಟ್ ಟು ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಸ್ವಲ್ಪ ಜಾಗ ಬಿಡ್ತೀನಿ ಆಮೇಲೆ ಬ್ಯಾಡ್ ಡೆಟ್ಸ್ ಸ್ವಲ್ಪ ಜಾಗ ಬಿಡ್ತೀನಿ ಡೈರೆಕ್ಟರ್ಸ್ ಫೀಸ್ ನೋಡಿ ಡೈರೆಕ್ಟರ್ಸ್ ಫೀಸ್ ಯಾವಾಗ್ಲೂ ಪೋಸ್ಟ್ ಇನ್ಕಾರ್ಪೊರೇಷನ್ ಅಲ್ಲೇ ಬರುತ್ತೆ ಅದಕ್ಕೆ ಪೋಸ್ಟ್ ಅಲ್ಲಿ 10,000 ರೂಪಾಯಿ ಹಾಕ್ತೀನಿ ಓಕೆನಾ ನೆಕ್ಸ್ಟ್ ಇಂಟ್ರೆಸ್ಟ್ ಟು ವೆಂಡರ್ ಅಂತ ಇದೆ ಏನಿದೆ ಇಂಟ್ರೆಸ್ಟ್ ಟು ವೆಂಡರ್ ರಿವೈಸ್ ಟೈಮ್ ರೇಷಿಯೋ ಅಲ್ವಾ 3:2 ರೇಷಿಯೋ ನಲ್ಲಿ ಹಂಚ್ತೀವಿ ಎಷ್ಟಿದ್ಯಪ್ಪ ಅಂದ್ರೆ 12,500 ಇದೆ ಇದನ್ನ 3/5 2/5 ಅಲ್ಲಿ ಹಂಚ್ತೀವಿ ಓಕೆನಾ ಎಷ್ಟೆಷ್ಟು ಬರುತ್ತೆ ಹೇಳಿಲ್ಲ ಹಂಗೆ ಸುಮ್ಮನೆ ಬಾಯಿ ಮುಚ್ಕೊಂಡು ಕೇಳಿಸ್ಕೊತಾ ಇರ್ತೀರಾ ನೆಕ್ಸ್ಟ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 7,500 ನೋಡಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂದ್ರೆ ಅರ್ಥ ಏನ್ ಗೊತ್ತಾ ಬಿಗಿನಿಂಗ್ ಅಲ್ಲೇ ಆಗಿರ್ತಕ್ಕಂತ ಎಕ್ಸ್ಪೆನ್ಸಸ್ ಅಂತ ಅರ್ಥ ಅದು ಯಾವಾಗ್ಲೂ ಎಂತ ಬರುತ್ತೆ ಪ್ರೀ ಇನ್ಕಾರ್ಪೊರೇಷನ್ ಅಲ್ಲೇ ಬರುತ್ತೆ ಸೊ ದೇರ್ ಫೋರ್ 5,000 ರೂಪೀಸ್ ನ ಪ್ರೀ ಇನ್ಕಾರ್ಪೊರೇಷನ್ ಅಲ್ಲಿ ಹಾಕಿದ್ವಿ ನೋಡಿ ಡೈರೆಕ್ಟರ್ಸ್ ಫೀಸ್ ಎಲ್ಲ ಹಾಕಿದೀವಿ ಎಂಡ್ ಆಫ್ ದ ಇಯರ್ ಅಲ್ಲಿ ಕೊಡೋದಲ್ವಾ ಅದನ್ನ ಪೋಸ್ಟ್ ಅಲ್ಲಿ ಹಾಕಿದ್ವಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂದ್ರೆ ಬಿಗಿನಿಂಗ್ ಇಯರ್ ಎಕ್ಸ್ಪೆನ್ಸಸ್ ಅಂತ ಅರ್ಥ ಅದಕ್ಕೆ ಇಲ್ಲಿ ಹಾಕಿದ್ವಿ ನೆಕ್ಸ್ಟ್ ಡಿಪ್ರಿಸಿಯೇಷನ್ ಕರೆಕ್ಟಾ ಡಿಪ್ರಿಸಿಯೇಷನ್ ಯಾವ ಬೇಸಿಸ್ ಮೇಲೆ ಮಾಡೋದು ಗೊತ್ತಿಲ್ಲ ಆಮೇಲೆ ನೋಡ್ಕೋಣ ಓಕೆನಾ ನೆಕ್ಸ್ಟ್ ಕ್ರೆಡಿಟ್ ಸೈಡ್ ಅಲ್ಲಿ ಏನಂತ ಇದೆಯಪ್ಪ ಬೈ ಗ್ರಾಸ್ ಪ್ರಾಫಿಟ್ ಕರೆಕ್ಟಾ ಇದು ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ ಈಗ ಅಡ್ಜಸ್ಟ್ಮೆಂಟ್ ನೋಡಿ ಅಡ್ಜಸ್ಟ್ಮೆಂಟ್ ನೋಡಿದ್ರೆ ಅರ್ಥ ಆಗುತ್ತೆ ಓಕೆನಾ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳ್ತಿದ್ದಾರೆ
out of the bad debts written off 1000 related to period prior to incorporation ಅಂತ ಹೇಳ್ತದೆ ನೋಡಿ ಬ್ಯಾಡ್ ಡೆಟ್ಸ್ ಒಟ್ಟು ಎಷ್ಟಪ್ಪ ಇದೆ ಅಂದ್ರೆ 2500 ಇದೆ ಕರೆಕ್ಟ್ ಆ 2500 ದಲ್ಲಿ 1000 ರೂಪಾಯಿ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂತೆ ಇನ್ನ 1500 ರೂಪಾಯಿ ಪೋಸ್ಟ್ ಇನ್ಕಾರ್ಪೊರೇಷನ್ ಆಗುತ್ತೆ ನೋಡಿ ಅಲ್ಲಿ ಕ್ವೆಶ್ಚನ್ ನೋಡಿ ಔಟ್ ಆಫ್ ಬ್ಯಾಡ್ ಡೆಟ್ಸ್ ರಿಟನ್ ಆಫ್ 1000 ರಿಲೇಟೆಡ್ ಟು ಪೀರಿಯಡ್ ಪ್ರಯರ್ ಟು ಇನ್ಕಾರ್ಪೊರೇಷನ್ The balance related to the post-incorporation period. What to is there? Yellow or Sarah in correct? Otherly, 1000 rupees pre-incorporation. You know, 1000 rupees I get post-incorporation. I get clear and apart. I'll get no actual and that put it. Actual again put it in a problem. Next paragraph will be the one. Prepare profit and loss record. The profit between pre and post incorporation period, assuming that. The sales was spread evenly over entire period. I'll get time period lunchy. Profit na time ratio. Time ratio is 1:3. Correct? Hagare gross profit na 1:3 lunch. What to 2 lakh rupees is there? Correct? 2 lakhs only 1/4, 3/4 ratio le anchana. 50,000 add 1,50,000 now. Correct enough? Clear out. Manufacturing expense, management expense. Yen kotila and time ratio lunch. 1:3 ma. Yen kotila? 1:3 ma lunch. I'll get 7,500 into 1/4, 3/4. 7,500 and 22,500. Depreciation is time ratio. 1:3. Okay, now, 10,000 into 1/4, 3/4. 2,500 and 7,500. This is 50,000, 1,50,000. 50 is minus money. That's not 26,500. 26,500. 26,500. This is not. What is the capital? Reserve. Balancing figure. 1,03,500. This is not the net profit. This is the balancing figure. Sir, we have to correct the total. 1,03,500.